ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆಲ್ಲ ಶರಣು ಶರಣಾರ್ಥಿ ನಾನು ಡಾಕ್ಟರ್ ಶ್ರೀಶೈಲ್ ಬದಾಮಿ ಚೈತನ್ಯ ವಿಕಾಸ ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಕೇಂದ್ರ ತುಮಕೂರು ಕಾರ್ಯಕ್ರಮ ಆರೋಗ್ಯ ಮತ್ತು ಆಧ್ಯಾತ್ಮ ಈ ಕಾರ್ಯಕ್ರಮದಲ್ಲಿ ಮನುಕುಲದ ಉಳಿವಿಗಾಗಿ ಎಂಬ ಶೀರ್ಷಿಕೆಯಡಿ ನಾವು ಕಳೆದ ಒಂದು ತಿಂಗಳಿನಿಂದ ಹಲವಾರು ವಿಚಾರಗಳನ್ನು ನಮ್ಮ ಆರೋಗ್ಯವನ್ನು ಹಾಳು ಮಾಡುವ ನಮ್ಮ ಜೀವನ ಶೈಲಿಯಲ್ಲಿ ನಮ್ಮ ಮನೆಗಳಲ್ಲಿ ಹಾಸುಹೊಕ್ಕಾಗಿರುವ ರಾಸಾಯನಿಕಗಳು ಯಾವುವು ಅವುಗಳ ದುಷ್ಪರಿಣಾಮಗಳು ಏನು ಅನ್ನೋದನ್ನು ಅರಿತುಕೊಳ್ಳತಾ ಇದ್ದೀವಿ ಅವುಗಳಲ್ಲಿ ಮುಖ್ಯವಾದದ್ದು ನಮ್ಮ ಹೊಲಗದ್ದೆಗಳಲ್ಲಿ ಬಳಸುವ ಕೀಟನಾಶಕಗಳು ಪ್ಲಾಸ್ಟಿಕ್ಗಳು ಆನಂತರ ಪ್ಲಾಸ್ಟಿಕ್ ಅಂದ ಕೂಡಲೇ ನಮಗೆ ನೆನಪಾಗೋದು ಟೂತ್ ಬ್ರಷ್ ಪ್ಲಾಸ್ಟಿಕ್ ಅಲ್ವಾ ಅಂತ ಹೀಗಾಗಿ ನಾವು ಟೂತ್ ಬ್ರಷ್ ಬಗ್ಗೆ ಈ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೀವಿ ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದೆ ವಿಸ್ಕಾನ್ಸಿನ್ ವಿಶ್ವವಿದ್ಯಾಲಯದ ಬಯೋಕೆಮಿಸ್ಟ್ ಆಗಿರೋ ಜೇಮ್ಸ್ ಸೋಂಗ್ ಅನ್ನೋರು ಬರೆದ ಒಂದು ಪುಸ್ತಕ ವೈ ಯುವರ್ ಟೂತ್ ಬ್ರಷ್ ಮೇ ಬಿ ಕಿಲ್ಲಿಂಗ್ ಯು ಸ್ಲೋಲಿ ನೋಡಿ ಹೇಗಿದೆ ಟೈಟ್ಲು ನಮ್ಮ ಟೂತ್ ಬ್ರಷ್ಷು ನಮ್ಮನ್ನು ಕೊಲ್ತಾ ಇದೆ ಅಂತೆ ಅದು ನಿಧಾನವಾಗಿ ಕೊಲ್ಲುತ್ತಂತೆ ನೋಡಿ ನಮ್ಮನ್ನಷ್ಟೇ ಅಲ್ಲ ನಮ್ಮ ಮಕ್ಕಳನ್ನೂ ಕೊಲ್ಲುತ್ತೆ ಅದಕ್ಕೆ ದಯವಿಟ್ಟು ಟೂತ್ ಬ್ರಷನ್ನು ಬಿಟ್ಟುಬಿಡಿ ಟೂತ್ ಬ್ರಷನ್ನು ಬಿಡಬೇಕು ಅಂತಂದರೆ ಅದರ ಜೊತೆಗಡೆ ಟೂತ್ ಪೇಸ್ಟನ್ನು ಬಿಡಲೇಬೇಕು ನೀವು ಯಾಕೆಂದರೆ ಬ್ರಷ್ ಇಲ್ಲದ ಮೇಲೆ ಬ್ರಷ್ಷೇ ಇಲ್ಲ ಅಂದಮೇಲೆ ಪೇಸ್ಟ್ಗಿನ್ನೇನು ಕೆಲಸ ಅದಕ್ಕೆ ಬ್ರಷ್ ಬದಲಿ ಕೈ ಬೆರಳು ಬಳಸಬೇಕು ಪೇಸ್ಟ್ ಬದಲಿ ಹಲ್ಲು ಪುಡಿ ಬಳಸಬೇಕು ಈ ಪುಸ್ತಕ ಓದಿದರೆ ತಮಗೆ ಅರ್ಥ ಆಗುತ್ತೆ ನೆಟ್ಟಲ್ಲಿ ಇಂಟರ್ನೆಟ್ಟಲ್ಲಿ ಈ ಪುಸ್ತಕ ಸಿಗ್ಬೋದು ತರಿಸ್ಕೊಂಡು ಓದಿ ನೋಡಿ ಈ ಪುಸ್ತಕ ಓದಿದ ನಂತರ ಖಂಡಿತವಾಗಲೂ ತಾವು ಟೂತ್ ಬ್ರಷ್ಷು ಪೇಸ್ಟ್ಗೆ ಗುಡ್ ಬೈ ಹೇಳ್ತೀರ ಅದರಲ್ಲಿರುವ ವಿಚಾರಗಳನ್ನು ನಾನು ಈ ಕಾರ್ಯಕ್ರಮದಲ್ಲಿ ಹಲವಾರು ದಿನಗಳಿಂದ ಮುಂದಿನ ಹಲವಾರು ದಿನಗಳವರೆಗೆ ಹಂಚಿಕೊಳ್ತಾ ಇದ್ದೇನೆ ಇದನ್ನು ತಾವು ಅರಿತು ಬ್ರಷ್ಗೆ ಪೇಸ್ಟ್ಗೆ ಗುಡ್ ಬೈ ಹೇಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನಾವೇನು ಮಾಡ್ತೀವಿ ಅಂತಂದರೆ ಶೌಚಾಲಯದಲ್ಲಿ ಕೆಲವೊಮ್ಮೆ ಬ್ರಷ್ ಇಟ್ಟಿರ್ತೀವಿ ಅಂದರೆ ನಮ್ಮ ಸ್ನಾನದ ಮನೆಯಲ್ಲೇ ನಾವು ಬ್ರಷ್ ಇಟ್ಟಿರ್ತೀವಿ ಈ ಸ್ನಾನದ ಮನೆ ಹೇಗಿರುತ್ತೆ ಅಂತಂತಂದರೆ ಯಾವಾಗಲೂ ನೀರು ಬೀಳ್ತಾ ಇರುತ್ತೆ ನೀರನ್ನು ಪದೇ ಪದೇ ನಾವು ಒಬ್ಬರು ಸ್ನಾನ ಆದ ನಂತರ ಇನ್ನೊಬ್ಬರು ಸ್ನಾನ ಮಾಡ್ತಾ ಇರ್ತಾರೆ ಹೀಗಾಗಿ ಅಲ್ಲಿ ಆ ಒಂದು ವಾತಾವರಣದಲ್ಲಿ ಈ ನೀರಿನ ಅಂಶ ವಾತಾವರಣದ ಸ್ನಾನಗೃಹದಲ್ಲಿ ನೀರಿನ ಅಂಶ ಉಳಿದ ಕೋಣೆಗಳಿಗಿಂತ ಹೆಚ್ಚಾಗಿರುತ್ತೆ ಹೀಗಾಗಿಬಿಟ್ಟು ಅದು ಅಲ್ಲಿ ಬ್ಯಾಕ್ಟೀರಿಯಾಗಳು ಬೆಳವಣಿಗೆ ಹೆಚ್ಚಿರುತ್ತೆ ನಾವು ಅದನ್ನು ನಮ್ಮ ಟೂತ್ ಬ್ರಷನ್ನು ಯೂಸ್ ಮಾಡಿದ ನಂತರ ನಮ್ಮ ಸ್ನಾನಗೃಹದಲ್ಲಿ ಅದನ್ನು ಇಟ್ಟಿರ್ತೀವಿ ಅಲ್ಲಿ ಆರ್ದ್ರತೆ ಅಂತ ಹೇಳ್ತೀವಿ ಮಾಯಿಶ್ಚರ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಇದು ಆವಿಯ ರೂಪದಲ್ಲಿರೋ ನೀರು ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಹೀಗಾಗಿಬಿಟ್ಟು ಅಲ್ಲಿ ಬ್ಯಾಕ್ಟೀರಿಯಾಗಳು ಹೆಚ್ಚು ಬೆಳೀಲಿಕ್ಕೆ ಅವಕಾಶ ಇದೆ ಹೀಗಾಗಿ ಆ ಬ್ಯಾಕ್ಟೀರಿಯಾಗಳು ಏನು ಮಾಡ್ತಾವೆ ಅಂದರೆ ಟೂತ್ ಬ್ರಷ್ ಮೇಲೆ ಬಂದು ಕೂತ್ಕೊಳ್ತಾವೆ ಅದರಲ್ಲಿ ಆಮೇಲೆ ಕೆಳಗೆ ಹೋಗಿಬಿಡ್ತಾವೆ ಕೆಳಗೆ ಹೋಗಿಬಿಟ್ಟು ಅವು ಅಲ್ಲೇ ಆಶ್ರಯ ಪಡೆದುಬಿಟ್ಟು ಅಲ್ಲೇ ಬೆಳವಣಿಗೆ ಆಗಿ ಅವು ಸ್ಪೋರ್ಸ್ ಅಂತ ಹೇಳ್ತೀವಿ ಬೀಜಕ ಅವನ್ನುಗಳನ್ನು ಕೂಡ ಅವು ತಯಾರು ಮಾಡಿಕೊಂಡು ಅವು ಅಲ್ಲೇ ಸೇರ್ಕೊಂಡ್ಬಿಡ್ತಾವೆ ಅವು ನಮಗೆ ಕಾಯಿಲೆಗಳನ್ನು ತರ್ತಾವೆ ಇನ್ನೂ ಕೆಲವು ಜನ ಏನು ಮಾಡ್ತಾರೆ ಅಂತಂತಂದರೆ ನಾವು ಅದನ್ನು ಆ ಟಾಯ್ಲೆಟ್ ರೂಮಲ್ಲಿ ಶೌಚಾಲಯಗಳಲ್ಲಿ ಶೌಚಾಲಯ ತಮ್ಮ ಮಲ ವಿಸರ್ಜನೆ ಮಾಡ್ತಾ ಬ್ರಷ್ ಮಾಡೋರಿದ್ದಾರೆ ಅದಂತೂ ಅತ್ಯಂತ ಕೆಟ್ಟ ಪದ್ಧತಿ ದಯವಿಟ್ಟು ಆ ಕೆಲಸವನ್ನು ಜೀವನದಲ್ಲಿ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ ಯಾಕೆ ಅಂತಂತಂದರೆ ಆ ಮಲದ ಮೂಲಕ ಹೊರಬರುವ ಬ್ಯಾಕ್ಟೀರಿಯಾಗಳು ಆ ಬ್ರಷಲ್ಲಿ ಬಂದು ಕೂತ್ಕೊತಾವು ಅವು ನಮ್ಮ ದೇಹವನ್ನು ಸೇರ್ತಾವೆ ಇನ್ನು ಈ ಬ್ರಷಲ್ಲಿರೋ ಬ್ಯಾಕ್ಟೀರಿಯಾಗಳು ನಾವು ಬ್ರಷ್ ಮಾಡಿದಾಗ ಒಸಡಿನಲ್ಲಿ ಸೇರ್ಕೊಳ್ತಾವು ಒಸಡಿನಲ್ಲಿ ಸೇರಿಕೊಂಡು ಅವು ನಮ್ಮ ರಕ್ತಕ್ಕೆ ಸೇರ್ಕೊಂಡ್ಬಿಡ್ತಾವೆ ಹೀಗಾಗಿ ಹೃದಯದ ಕಾಯಿಲೆ ಸ್ತಂಭನ ಆರ್ಥ್ರೈಟಿಸ್ಸು ದೀರ್ಘಕಾಲ ಬಳಲುವ ಕಾಯಿಲೆಗಳನ್ನು ತುಂಬ ದೀರ್ಘಕಾಲ ಬಳಲುವ ಕಾಯಿಲೆಗಳನ್ನು ಈ ಬ್ಯಾಕ್ಟೀರಿಯಾಗಳನ್ನು ಉಂಟು ಮಾಡ್ತಾವೋ ಅಂತ ಹೇಳಿಬಿಟ್ಟು ಈ ಪುಸ್ತಕದಲ್ಲಿ ಬರೆದಿದ್ದಾರೆ ಇನ್ನೂ ಕೆಲವರಲ್ಲಿ ರಕ್ತನಾಳಗಳ ಊತ ರಕ್ತನಾಳ ಅದು ಊತ್ಕೊಂಡ್ಬಿಡುತ್ತೆ ಹಿಂಗತ್ತೆ ಆಮೇಲೆ ರಕ್ತ ಹೆಪ್ಪು ಗಟ್ಟುವಂಗೆ ಸಹಿತ ಮಾಡ್ತಾವೆ ಹೀಗಾಗಿ ನಾವು ಟೂತ್ ಬ್ರಷ್ನ ಪೇಸ್ಟನ್ನ ಬಿಡಲೇಬೇಕಿದೆ ಇನ್ನು ಹಾರ್ಲೆ ಸ್ಟ್ರೀಟ್ ಅಲ್ಲಿನ ದಂತವೈದ್ಯರಾದ ಒಬ್ಬರು ಡಾಕ್ಟರ್ ತಾರಿಕ್ ಇಡ್ರಿಸ್ ಅನ್ನೋರು ಅವ್ರೇನು ಹೇಳ್ತಾರೆ ಅಂತಂದರೆ
ಹಸಿ ಬ್ರಷು ಎಲ್ಲ ತರದ ಬ್ಯಾಕ್ಟೀರಿಯಾಗಳಿಗೆ ಎಲ್ಲ ತರದ ಬ್ಯಾಕ್ಟೀರಿಯಾಗಳಿಗೆ ಬೆಳೆಯಲು ಒಂದು ಉತ್ತಮ ವಾಸಸ್ಥಾನ ಅಂತೇಳಿ ಅವರು ಹೇಳ್ತಾರೆ. ನಾವು ಯಾವತ್ತು ಒಂದು ಕಟ್ಲೆಟ್ ನಾವು ಅಥವಾ ಯಾವುದೋ ಒಂದು ಸಿಹಿ ತಿಂಡಿನ ನಮ್ಮ ಟಾಯ್ಲೆಟ್ ರೂಮಲ್ಲಿ ಕೂತ್ಕೊಂಡು ತಿನ್ನೋದಿಲ್ಲ ನಾವು. ಅದೇ ರೀತಿ ನಾವು ಬ್ರಷ್ ಕೂಡ ನಾವು ಆ ಟಾಯ್ಲೆಟ್ ರೂಮಲ್ಲಿ ಶೌಚಾಲಯದಲ್ಲಿ ಕೂತ್ಕೊಂಡು ಮಾಡಬಾರದು. ನಾವು ತಿನ್ನೋದಿಲ್ಲ. ಯಾಕೆ ತಿನ್ನೋದಿಲ್ಲ? ಆ ಶೌಚಾಲಯದಲ್ಲಿ ಬ್ಯಾಕ್ಟೀರಿಯಾಗಳಿರುತ್ತೆ, ಅದು ತಿನ್ನುವ ಸ್ಥಳ ಅಲ್ಲ ಅಂತ. ತಿನ್ನೋದು ಕೂಡ ಒಂದು ಪವಿತ್ರ ಕಾರ್ಯ. ಅದನ್ನು ಎಲ್ಲಿ ಎಲ್ಲಿ ಊಟ ಮಾಡಬೇಕೋ ಆ ಕೋಣೆಯಲ್ಲಿ ಕೂತ್ಕೊಂಡು ನಾವು ಊಟ ಮಾಡ್ತೀವಿ. ಅದೇ ರೀತಿ ಬ್ರಷ್ ಕೂಡ ನಾವು ಶೌಚಾಲಯದಲ್ಲಿ ಮಾಡಬಾರದು. ಅದಕ್ಕೆ ಅಲ್ಲಿ ಹೆಚ್ಚು ಬ್ಯಾಕ್ಟೀರಿಯಾಗಳು ಆ ಬ್ರಷ್ದೊಳಗೆ ಸೇರಿಬಿಟ್ಟು ನಮ್ಮ ರಕ್ತವನ್ನು ಕೂಡ ಸೇರ್ತಾವೆ. ಇವರು ಡಾಕ್ಟರ್ ತಾರಿಕ್ ಇಡ್ರಿಸ್ ಅನ್ನೋರು ಏನು ಹೇಳ್ತಾರೆ ಅಂತಂದರೆ, ಇನ್ನೂ ಒಂದು 10-15 ವರ್ಷಗಳಲ್ಲಿ ನಾವು ಬಳಸಿ ಬಿಸಾಡೋ ಬ್ರಷ್ ಬರ್ತಾವಂತೆ. ಅಂದರೆ ಒಂದು ಸರ್ತಿ ಬಳಸಿ ಬಿಸಾಕ್ಬಿಡೋದು. ಅಂದರೆ ಬ್ಯಾಕ್ಟೀರಿಯಾಗಳು ಬಂದು ಅಲ್ಲಿ ಕೂಡ್ತಾವೆ ಅಂತ ಅಂದಮೇಲೆ ಆ ಬ್ಯಾಕ್ಟೀರಿಯಾಗಳು ನಮ್ಮ ದೇಹ ಸೇರೋಕ್ಕೆ ಅವಕಾಶವೇ ಇಲ್ವಲ್ಲ. ಒಂದು ಸರ್ತಿ ತಿಕ್ತೀವಿ, ಬಿಸಾಕ್ಬಿಡ್ತೀವಿ. ಮತ್ತೊಂದು ಸರ್ತಿ ಮತ್ತೆ ಹೊಸ ಬ್ರಷ್ ತೊಳ್ತೀವಿ, ತಿಕ್ತೀವಿ, ಬಿಸಾಕ್ಬಿಡ್ತೀವಿ. ಈ ರೀತಿ ಬಳಸಿ ಬಿಸಾಡೋ ಬ್ರಷ್ಗಳು ಇನ್ನೂ 10-15 ವರ್ಷಗಳಲ್ಲಿ ಬರ್ತಾವಂತೆ. ಇನ್ನು ಪ್ರತಿನಿತ್ಯ ಬ್ರಷ್ ಮಾಡಿದ ನಂತರ ಸ್ಟರಿಲೈಸ್ ಮಾಡೋದು, ಅಂದರೆ ಕೀಟಾಣು ರಹಿತ ಮಾಡೋದು, ಆ ಪದ್ಧತಿ ಬರುತ್ತಂತೆ ಇನ್ನೂ 15 ವರ್ಷದಲ್ಲಿ. ಆದರೆ ಡಾಕ್ಟರ್ ತಾರಿಕ್ ಅವರು ಏನೇ ಹೇಳಲಿ, ಅವರು ಇನ್ನೂ 10-15 ವರ್ಷದಲ್ಲಿ ಈ ರೀತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳೋದೇನು ಅಂದರೆ, ಇನ್ನೂ 10-15 ವರ್ಷಗಳಲ್ಲಿ ಜಗತ್ತಿನಾದ್ಯಂತ ಜನ ಟೂತ್ ಬ್ರಷನ್ನು ಬಿಟ್ಟುಬಿಡ್ತಾರೆ, ವಾಪಸ್ಸು ಹಲ್ಲು ಪುಡಿಗೆ ಬರ್ತಾರೆ, ಬೆರಳಿನಿಂದ ಹಲ್ಲು ಉಜ್ಜುತ್ತಾರೆ. ಈಗ ನಾವು ನೋಡೋಣ ಹೇಗೆ ಇವರು ಕೀಟಾಣು ರಹಿತ ಮಾಡೋದು. ಈ ಬ್ರಷನ್ನು ನಾನು ಹೇಳಿದೆ, ಅಲ್ಲಿ ಇಟ್ಟ ಕೂಡಲೇ ಅದಕ್ಕೆ ಅದರ ಮೇಲುಗಡೆ ಬ್ಯಾಕ್ಟೀರಿಯಾಗಳು ಕೂತ್ಕೊಂಡಿರ್ತಾವೆ. ಮರುದಿನ ನಾವು ಹಾಗೆ ತೊಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ತೊಳಿತೀವಿ, ಮತ್ತು ನಾವು ಪೇಸ್ಟ್ ಹಾಕ್ಕೊತೀವಿ, ಉಜ್ತೀವಿ. ಹೀಗೆ ಮಾಡೋದ್ರಿಂದ ಆ ಬ್ಯಾಕ್ಟೀರಿಯಾ ನಮ್ಮ ದೇಹ ಸೇರ್ತಾವೆ. ಅದಕ್ಕಿಂತ ಮುಂಚೆ ಇದನ್ನು ಬ್ಯಾಕ್ಟೀರಿಯಾ ರಹಿತ ಮಾಡಬೇಕು. ಹೇಗೆ ಮಾಡೋದು ಅದನ್ನು ಅಂತಂತಂದರೆ, ಕುದಿಯೋ ನೀರಲ್ಲಿ ತೊಳಿಬೇಕು. ಕುದಿಯೋ ನೀರಲ್ಲಿ ತೊಳೆಯೋದ್ರಿಂದ ನಮಗೆ ಅಲ್ಲಿ ಅದರಲ್ಲಿ ಸೇರಿಕೊಂಡಿರೋ ಬ್ಯಾಕ್ಟೀರಿಯಾಗಳು ಹೊರಟೋಗ್ತಾವೆ. ಇಲ್ಲದೆ ಹೋದರೆ ಮೈಕ್ರೋವೇವಲ್ಲಿ ಬಿಸಿ ಮಾಡಬೇಕು. ಮೈಕ್ರೋವೇವಲ್ಲಿ ಒಂದು ಕೆಲವು ಸೆಕೆಂಡ್ಗಳವರೆಗೆ ನೀವು ಇಟ್ಟುಬಿಟ್ರೆ ಅವು ಬ್ಯಾಕ್ಟೀರಿಯಾಗಳು ಸತ್ತು ಹೋಗ್ತಾವೆ. ಆದರೆ ಇಲ್ಲಿ ಸಮಸ್ಯೆ ಏನು ಅಂತಂತಂದರೆ, ಮೊದಲು ನಾವು ಬಳಸಿ ಬಿಸಾಕುವ ಟೂತ್ ಬ್ರಷ್ಷು, ಅದರಿಂದ ಸಮಸ್ಯೆ ಏನು. ಈಗಾಗಲೇ ಜಗತ್ತಿನುದ್ದಕ್ಕೂ ಟೂತ್ ಬ್ರಷ್ಷನ್ನು ನಾವು 2 ತಿಂಗಳಿಗೊಮ್ಮೆ ಬದಲಾಯಿಸೋ ರೂಢಿ ಸಾಮಾನ್ಯವಾಗಿದೆ. ಹೀಗೆ 2 ತಿಂಗಳಿಗೊಮ್ಮೆ ಹೊಸ ಬ್ರಷ್ ನಾವು ತೆಗೆದುಕೊಂಡಾಗ ಅದನ್ನು ಹಳಿದನ್ನು ಬಿಸಾಕ್ತೀವಲ್ಲ, ಅದೇ ರಾಶಿ ರಾಶಿ ಪ್ಲಾಸ್ಟಿಕ್ಕು ಈ ಜಗತ್ತನ್ನು ಮಲಿನಗೊಳಿಸಿದೆ ಇವತ್ತು. ಹಾಗಿದ್ದಾಗ ನಾವು 2 ತಿಂಗಳಿಗೊಮ್ಮೆ ಬಿಸಾಕೋ ಬದಲಿ ನಾವು ಪ್ರತಿನಿತ್ಯ ಬಳಸಿ ಬಿಸಾಕಿದರೆ ಎಷ್ಟೊಂದು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಾವು ಸಂಗ್ರಹಿಸ್ತೀವಿ. ಆ ತ್ಯಾಜ್ಯ ಜಗತ್ತನ್ನು ಹೇಗೆ ಅವನತಿಯತ್ತ ದೂಡುತ್ತೆ ಅನ್ನೋದನ್ನು ನಾವು ಪ್ಲಾಸ್ಟಿಕ್ನ ದುಷ್ಪರಿಣಾಮಗಳ ಕುರಿತು ಈ ಹಿಂದಿನ ಸಂಚಿಕೆಗಳಲ್ಲಿ ತಿಳ್ಕೊಂಡಿದ್ದೀವಿ. ಹೀಗಾಗಿ ನಾವು ಪ್ರತಿನಿತ್ಯ ಬಳಸಿ ಬಿಸಾಕೋ ಬ್ರಷನ್ನು ನಾವು ಖಂಡಿತವಾಗಲೂ ಬಳಸಬಾರ್ದು. ಯಾಕೆಂದರೆ ಅದು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಅತಿ ಹೆಚ್ಚಿನ ಮಟ್ಟದಲ್ಲಿ ಉತ್ಪನ್ನ ಮಾಡುತ್ತೆ. ಅದಕ್ಕೆ ಅದು ಒಂದು ತಪ್ಪು ವಿಧಾನ. ಇನ್ನು ಕುದಿಯೋ ನೀರಿನಿಂದ ತೊಳೆದು ಅಥವಾ ನಾವು ಮೈಕ್ರೋವೇವಲ್ಲಿ ಬಿಸಿ ಮಾಡಿದಾಗ ಪ್ಲಾಸ್ಟಿಕ್ಕು ಸ್ವಲ್ಪ ಮಟ್ಟಿಗೆ ಕರಗುತ್ತೆ. ಈ ಕರಗಿದ ಪ್ಲಾಸ್ಟಿಕ್ಕು ನಮ್ಮ ದೇಹವನ್ನು ಸೇರುತ್ತೆ. ಹೀಗಾಗಿಬಿಟ್ಟು ನಮ್ಮ ದೇಹವನ್ನು ಸೇರಿದ ಪ್ಲಾಸ್ಟಿಕ್ಕು ನಮ್ಮಲ್ಲಿ ಸಂತಾನಹೀನತೆ, ಕ್ಯಾನ್ಸರು, ಆಮೇಲೆ ಬೊಜ್ಜು, ಥೈರಾಯ್ಡು ಈ ಥರದ ಸಮಸ್ಯೆಗಳನ್ನು ತರುತ್ತೆ. ಅದಕ್ಕೆ ನಾವು ಬಿಸಿನೀರಲ್ಲಿ ತೊಳೆಯೋದು, ಮೈಕ್ರೋವೇವ್ ಮಾಡೋದು ಇವು ಯಾವೂ ಪರಿಹಾರವಲ್ಲ. ಪರಿಹಾರ ಒಂದೇ, ಯಾವುದದು? ಆ ಬ್ರಷನ್ನೇ ಬಿಸಾಕಿಬಿಡೋದು, ಕೈ ಬೆರಳಿನಿಂದ ಹಲ್ಲು ಉಜ್ಜೋದು, ಆಮೇಲೆ ನಾವು ಹಲ್ಲು ಪುಡಿಯಿಂದ ಹಲ್ಲು ಉಜ್ಜೋದು. ಇನ್ನು ಕೆಲವು ಜನರಲ್ಲಿ ಒಸಡಿನ ಸಮಸ್ಯೆ ತೊಂದರೆಗಳಿರುತ್ತೆ. ಅವರು ಪ್ರತಿ 3-4 ವಾರಕ್ಕೊಮ್ಮೆ ಬ್ರಷನ್ನು ಬದಲಿಸಬೇಕು ಅಂತೇಳಿ ಡಾಕ್ಟ್ರ್ ಹೇಳ್ತಾರೆ. ಯಾಕೆ ಅಂತಂತಂದರೆ ಅದು ಈ ಒಸಡಿನ ತೊಂದರೆಗಳು ಇದ್ದವರಲ್ಲಿ ಆ ಒಸಡಿನಲ್ಲಿರೋ ಬ್ಯಾಕ್ಟೀರಿಯಾಗಳು ಬ್ರಷ್ಷಿಗೆ ಬಂದಿರ್ತಾವೆ. ಆ ಬ್ರಷ್ನಿಂದ ಪದೇ ಪದೇ ಅವು ಮತ್ತೆ ಅವಕ್ಕೆ ಇನ್ಫೆಕ್ಷನನ್ನು ಮಾಡ್ತಾನೆ ಇರ್ತಾವೆ. ಅದಕ್ಕೆ ಬೇಗ ಬ್ರಷ್ ಬದಲಿಸಿ ಅಂತ ಹೇಳ್ತಾರೆ ಡಾಕ್ಟ್ರು. ಆದರೆ ನಾನು ಹೇಳೋದು, ಒಸಡಿನ ತೊಂದರೆಗಳಿದ್ದರೆ ನೀವು ಕೈಯಿಂದ ಉಜ್ಜಿ, ಹಲ್ಲು ಪುಡಿಯಿಂದ ಉಜ್ಜಿ, ಆ ತೊಂದರೆಗಳು ನಿಮಗೆ
ಹೊರಟೋಗ್ಬಿಡ್ತಾವು, ನಂತರ ಬ್ರಷನ್ನು ಮತ್ತೆ ಹಿಡಿಬೇಡಿ ಅಂತ ನಾನು ಹೇಳ್ತೀನಿ. ಇನ್ನು ಮಲವಿಸರ್ಜನೆಯ ಜಾಗದಲ್ಲಿ ಕೂಡ ಕೆಲವು ಜನ ಆ ಟೂತ್ ಬ್ರಷನ್ನು ಇಟ್ಟಿರ್ತಾರೆ, ಅದು ಖಂಡಿತವಾಗಲೂ ತಪ್ಪು. ಆ ಮಲವಿಸರ್ಜನೆ ಕೆಲವು ಜನ ಕೆಲವು ಮನೆಗಳಲ್ಲಿ ಏನಿರುತ್ತೆ ಅಂತಂತಂದರೆ ಟಾಯ್ಲೆಟು ಬಾತ್ರೂಮು ಒಂದೇ ಇರುತ್ತೆ, ಒಂದೇ ರೂಮಲ್ಲಿರುತ್ತೆ. ಅಲ್ಲಿ ಹೋಗಿಬಿಟ್ಟು ನಾವು ಅಲ್ಲೇ ಬ್ರಷ್ ಇಟ್ಟಿರ್ತೀವಿ, ಅಲ್ಲೇ ಟಾಯ್ಲೆಟು ಮಾಡ್ತೀವಿ, ಅಲ್ಲೇ ಬ್ರಷ್ಷು ಮಾಡ್ತೀವಿ. ಹಾಗಿದ್ದಾಗ ಆ ಮಲವಿಸರ್ಜನೆಯ ಜಾಗದಲ್ಲಿ ಆ ಕಮೋಡ್ ಏನಿರುತ್ತೆ ಅಲ್ಲಿ ಬ್ಯಾಕ್ಟೀರಿಯಾಗಳು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ. ಆ ಬ್ಯಾಕ್ಟೀರಿಯಾಗಳೆಲ್ಲವೂ ಬಂದು ಟೂತ್ ಬ್ರಷ್ ಮೇಲೆ ಕೂತ್ಕೊಳ್ಳುತ್ತೆ. ಅದಕ್ಕೆ ಅದು ಖಂಡಿತವಾಗಲೂ ಅದು ತಪ್ಪು. ನಿಮ್ಮ ಟೂತ್ ಪೇಸ್ಟ್ಗಳನ್ನು ಆದಷ್ಟು ಕನಿಷ್ಠ 6 ಅಡಿ ನಿಮ್ಮ ಮಲವಿಸರ್ಜನೆ ಜಾಗದಿಂದ ದೂರ ಇಡಬೇಕು, ಮಲವಿಸರ್ಜನೆ ಜಾಗದಲ್ಲಿ ಇರಬಾರ್ದು. ಆಮೇಲೆ ನನ್ನ ಅಭಿಪ್ರಾಯ ಏನು ಅಂತಂದರೆ, ನೀವು ಟೂತ್ ಬ್ರಷ್ ಬಳಸಲೇಬೇಕು ಅಂತಂದರೆ ಅದನ್ನು ನಿಮ್ಮ ಟಾಯ್ಲೆಟ್ಟು ಅಥವಾ ಮಲವಿಸರ್ಜನೆಯ ಜಾಗ ಅಥವಾ ಸ್ನಾನದ ಮನೆ ಎರಡರಿಂದನೂ ದೂರ ಇಟ್ಬಿಡಿ. ಹೊರಗಡೆ ತೊಗೊಂಡು ಬಂದಿಡಿ ಆ ಬ್ರಷನ್ನು, ದಿನ ಪ್ರತಿನಿತ್ಯ ಹೊರಗೆ ತೊಗೊಂಡು ಬಂದಿಡಿ. ಆಮೇಲೆ ವಾಪಸ್ ತೊಗೊಂಡು ಹೋಗಿಬಿಟ್ಟು ಬ್ರಷ್ ಮಾಡಿ ವಾಪಸ್ ಮತ್ತೆ ಹೊರಗಡೆ ತೊಗೊಂಡು ಬಂದಿಡಿ. ನಿಮ್ಮ ಸ್ನಾನಗೃಹದಲ್ಲಿಯೂ ಅದು ಇರೋದು ಬೇಡ, ಶೌಚಾಲಯ ಅಲ್ಲಿ ಇದ್ರಂತರೂ ಅದು ಇರೋದು ಬೇಡವೇ ಬೇಡ. ಇನ್ನೂ ಕೆಲವು ಜನ ಏನು ಮಾಡ್ತೀವಿ ಅಂದರೆ ಒಂದು ಒಂದು ಜಗ್ ಇರುತ್ತೆ, ಅದರಲ್ಲಿ ಎಲ್ಲ ಬ್ರಷ್ಷು ಒಂದು ಎಲ್ಲ ಮನೆಯಲ್ಲಿ 6 ಜನ ಇದ್ದಾರೆ ಅಂದರೆ 6 ಬ್ರಷಲ್ಲಿರುತ್ತೆ. ಹಳೆ ಬ್ರಷ್ ಯಾವ್ದಿದ್ರೆ ಅವು ಅಲ್ಲೇ ಇರ್ತವೆ, ಅವು ಒಬ್ಬರು ಬ್ರಷ್ ಇನ್ನೊಬ್ರಿಗೆ ತಗಲಿರುತ್ತೆ, ಗೊತ್ತಿರಲ್ಲ ನಮಗೆ. ಹೀಗಾಗಿ ಬ್ಯಾಕ್ಟೀರಿಯಾಗಳು ಒಂದು ಬ್ರಷಿಂದ ಇನ್ನೊಂದು ಬ್ರಷ್ಷಿಗೆ ಹೋಗ್ತಾವೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯ ಬ್ಯಾಕ್ಟೀರಿಯಾಗಳು ಅದರಲ್ಲಿ ಇರ್ತಾವೆ, ಹೀಗಾಗಿ ಅವು ನಮಗೆ ಕಾಯಿಲೆಗಳನ್ನು ಕೂಡ ಜಾಸ್ತಿ ತರ್ತಾವೆ. ಅದಕ್ಕೆ ನೀವು ನಿಮ್ಮ ಬ್ರಷ್ಗಳನ್ನು ಸಪ್ರೇಟ್ ಸಪ್ರೇಟಾಗಿ ಇಟ್ಟು ಬಾತ್ರೂಮ್ನಿಂದ ಹೊರಗಡೆ ಇಟ್ಕೊಳ್ಳೋದು ಒಳ್ಳೆಯ ಪದ್ಧತಿ. ಜೊತೆ ಜೊತೆಗೆ ಒಂದೇ ಮಗ್ಗಲ್ಲಿ ಎಲ್ಲ ಸೇರಿಸಿ ಇಡಬೇಡಿ. ಆಮೇಲೆ ಸಾಧ್ಯ ಆದರೆ ನಿಮಗೆ ಬ್ರಷ್ ತೊಗೊಂಡಿರ್ತೀರಲ್ಲ ಅದ್ರ ಜೊತೆಗೆ ಒಂದು ಬಾಕ್ಸ್ ಕೊಟ್ಟಿರ್ತಾರೆ, ಆ ಬಾಕ್ಸನ್ನು ತೆಗೆದುಬಿಟ್ಟು ನೀವು ಆ ಬಾಕ್ಸ್ ಬಿಸಾಕಿಬಿಟ್ಟು ನೀವು ಆ ಬ್ರಷನ್ನು ಮಾತ್ರ ಉಪಯೋಗ ಮಾಡ್ತಾ ಇರ್ತೀರ. ಅದನ್ನು ನೀವು ಸಾಧ್ಯವಾದಷ್ಟು ಆ ಬಾಕ್ಸಲ್ಲಿ ವಾಪಸ್ ಹಾಕಿಬಿಟ್ಟು ಅದನ್ನು ಮುಚ್ಚಿಟ್ಟರೆ ನಿಮಗೆ ಆದಷ್ಟು ಬ್ಯಾಕ್ಟೀರಿಯಾಗಳ ಅದನ್ನು ತಲುಪೋ ಹಾದಿ ಇಲ್ಲಿ ಬಂದಾಯಿತು. ಹೀಗಾಗಿ ನೀವು ಸ್ವಲ್ಪ ಸುರಕ್ಷಿತ. ಅಥವಾ ಇನ್ನೂ ಒಂದು ಮಾಡ್ಬೋದು ಅಂತಂತಂದರೆ ಆ ಬ್ರಷ್ಷಿಗೇ ಕ್ಯಾಪ್ ಬರುತ್ತೆ ಒಂದು, ಆ ಕ್ಯಾಪನ್ನು ಹಾಕಿ ಇಟ್ಟುಬಿಟ್ರೆ ಅದು ನಿಮಗೆ ಸುರಕ್ಷಿತ. ಆದರೂ ಸಹಿತ ನಿಮ್ಮ ಬ್ರಷ್ಷು ಒಣಗಿರದೇ ಹೋದರೆ, ನೀವು ಬ್ರಷ್ ತಿಕ್ಕಿದ ನಂತರ ಒಣಗಬೇಕದು, ಒಣಗಿದ ನಂತರ ಕ್ಯಾಪ್ ಹಾಕಬೇಕು ಇಲ್ಲ ನೀವು ಬಾಕ್ಸಲ್ಲಿ ಹಾಕಬೇಕು. ಆ ರೀತಿ ಯಾರಿಗೂ ಮಾಡಲಿಕ್ಕೆ ಟೈಮೇ ಇರೋದಿಲ್ಲ. ಹೀಗಾಗಿಬಿಟ್ಟು ಅದನ್ನು ಹಸಿದನ್ನೇ ನೀವು ಹಾಕಿದಾಗ ಆ ಕ್ಯಾಪಿಂದ ಮುಚ್ಚಿದರೆ ಅಥವಾ ನಿಮ್ಮ ಬಾಕ್ಸಲ್ಲಿ ಅದನ್ನು ಹಾಕಿದಾಗ ಅದು ನಿಮ್ಮನ್ನು ಆ ಬ್ಯಾಕ್ಟೀರಿಯಾಗಳು ಹಸಿ ಇರೋದರಿಂದ ಅಲ್ಲಿ ಬ್ಯಾಕ್ಟೀರಿಯಾಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಇನ್ನು ಶೌಚಾಲಯದಲ್ಲಿ ಕುಳಿತು ಬ್ರಷ್ ಮಾಡೋದು ಅಪಾಯಕಾರಿ ಅಂಥೇಳಿ ನಾನು ಹೇಳಿದೆ ಹಿಂದೆ. ಅದೇ ರೀತಿ ಕಡ್ಡಿಗಳಿಂದ ಮಾಡಿದ ಬ್ರಷ್ಷು ಒಸಡನ್ನು ಹಾಳು ಮಾಡೋದ್ರಿಂದ ಅಂತಂದರೆ ಗಟ್ಟಿಯಾದ ಕಡ್ಡಿ ಅಂತ ಯಾವ ಥರ ಬ್ರಷ್ಷು ಉಪಯೋಗ ಮಾಡಬೇಕು ಅಂತ ಕೆಲವು ಜನ ಅದ್ರ ಮೇಲೆ ಬರೆದಿರ್ತಾರೆ, ಹಾರ್ಡ್ ಅಂತ ಬರೆದಿರ್ತಾರೆ, ಮೀಡಿಯಮ್ ಅಂತ ಬರೆದಿರ್ತಾರೆ, ಸಾಫ್ಟ್ ಅಂತ ಬರೆದಿರ್ತಾರೆ. ಇದರಲ್ಲಿ ಯಾವುದು ಒಳ್ಳೆಯದು ಅಂತ ಕೇಳ್ತಾರೆ ಬ್ರಷ್ಷು. ನನ್ನ ಉತ್ತರ ಬ್ರಷ್ಷೇ ಒಳ್ಳೆಯದಲ್ಲ, ಯಾವುದೂ ಒಳ್ಳೆಯದಲ್ಲ. ಆದರೂ ಕೆಲವು ಜನ ಇಲ್ಲ ನಾವು ಬಳಸಲೇಬೇಕು ಅನ್ನೋರಿಗೆ ಈ ಮೂರರಲ್ಲಿ ಯಾವುದು ಒಳ್ಳೆಯದು ಅಂತಂತಂದರೆ ಮೃದು ಕಡ್ಡಿಗಳಿಂದ ಬಳಸೋದು, ಅಂದರೆ ಸಾಫ್ಟ್ ಅಂತ ಏನು ಬರೆದಿರ್ತಾರೆ ಅದನ್ನು ಆ ಸಾಫ್ಟ್ ಇರೋದು ಬ್ರಷ್ಷು ಒಳ್ಳೆಯದು. ಹಾರ್ಡ್ ಇರೋದು ನಿಮ್ಮ ಒಸಡುಗಳನ್ನು ಹಾನಿಗೊಳಿಸುತ್ತೆ, ಅಲ್ಲಿಂದ ರಕ್ತ ಅದು ಹೊರಗೆ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕೆ ಆದಷ್ಟು ಹಾರ್ಡನ್ನು ಬಳಸಬಾರ್ದು. ಇನ್ನು ಬ್ರಷ್ ಬಳಸಲೇಬೇಕು ಅನ್ನೋರು ಈ ಪ್ರಾಣಿಗಳ ಕೂದಲುಗಳಿಂದ ಮಾಡಿದ ನೈಸರ್ಗಿಕ ಬ್ರಷ್ಗಳನ್ನು, ಹಳೆ ಕಾಲದಲ್ಲಿ ರೋಮನ್ರು ಅವ್ರು ಏನು ಬಳಸ್ತಾ ಇದ್ರಲ್ಲ ಆ ಥರದ ಬ್ರಷನ್ನು ರೂಢಿಗೆ ತರಬೇಕು. ನಮ್ಮ ಮಕ್ಕಳಿಗೆ ಆ ಥರದ ಬ್ರಷನ್ನು ಕಂಡುಹಿಡೀಲಿಕ್ಕೆ ನಾವೊಂದು ಪ್ರೊಜೆಕ್ಟ್ ಕೊಡಬೇಕು. ಯಾವ ಪ್ರಾಣಿ ಕೂದಲು ಒಳ್ಳೆಯದು ಅನ್ನೋದನ್ನು ಅವ್ರು ಕಂಡುಹಿಡಿದ್ರೆ ಆ ಬ್ರಷನ್ನು ಬಳಕೆಗೆ ತರಬೇಕು. ಆ ಥರ ನಮ್ಮ ಮಕ್ಕಳನ್ನು ಕೂಡ ನಾವು ಸಂಶೋಧನೆಗೆ ಈ ರೀತಿ ನಾವು ಬಳಸ್ಕೋಬೋದು. ಇನ್ನು ಜಗತ್ತಿನ ಹೆಚ್ಚಿನ ಜನ ಟೂತ್ ಬ್ರಷ್ಗಳಲ್ಲಿ ನಮಗೆ ಹಲವಾರು ಬಣ್ಣಗಳಿರುತ್ತೆ, ಕೆಂಪು ಆ ರೀತಿ ಬೇಕಾದಷ್ಟು ಬಣ್ಣಗಳಿರುತ್ತೆ. ಯಾವುದನ್ನು ಜಾಸ್ತಿ ಬಳಸ್ತಾರೆ ಅಂತಂದರೆ ಇಡೀ ಜಗತ್ತಿನಲ್ಲಿ ನೀಲಿ ಬಣ್ಣದನ್ನು ಜಾಸ್ತಿ ಬಳಸ್ತಾರೆ. ಅದು ಸ್ಟ್ಯಾಟಿಸ್ಟಿಕ್ಸು, ಅವ್ರವ್ರ ಲೈಕಿಂಗ್ ಅದು.
ನೀಲಿ ಬಣ್ಣನ ಜಾಸ್ತಿ ಜನ ಲೈಕ್ ಮಾಡ್ತಾರೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಆನಂತರ ನೆಗಡಿ ಮುಂತಾದ ಕಾಯಿಲೆಗಳಿಗೆ ತುತ್ತಾದ ನಂತರ ಕೆಲವೊಮ್ಮೆ ನಮಗೆ ನೆಗಡಿ ಬರುತ್ತೆ ಆವಾಗ ಟೂತ್ ಬ್ರಷ್ ಅನ್ನು ನಾವು ಬದಲಿ ಮಾಡಬೇಕು ಯಾಕೆ ಅಂತಂದ್ರೆ ಆ ನೆಗಡಿ ಬಂದಾಗ ನಮ್ಮಲ್ಲಿ ಇರೋ ಬ್ಯಾಕ್ಟೀರಿಯಾಗಳು ಅವೆಲ್ಲ ಆ ಟೂತ್ ಬ್ರಷ್ ಅಲ್ಲಿ ಇರುತ್ತೆ ನೆಗಡಿ ಏನೋ ಕಡಿಮೆ ಆಗಿ ಹೋಗಿಬಿಡುತ್ತೆ ಕಡಿಮೆ ಆಗಿ ಹೋದಾಗ ಆದ್ರೆ ಆ ಟೂತ್ ಬ್ರಷ್ ಅಲ್ಲಿ ಇರೋ ಬ್ಯಾಕ್ಟೀರಿಯಾ ಸತ್ತಿರಲ್ಲ ಹೀಗಾಗಿ ಅದೇ ಬ್ರಷ್ ನಾವು ಬಳಸಿದ್ರೆ ಮತ್ತೆ ಮತ್ತೊಮ್ಮೆ ನೆಗಡಿ ಬರುತ್ತೆ ನಮಗೆ ಅದು ಆ ಬ್ರಷ್ ಇಂದ ಬಂದಿರುತ್ತೆ ಅದರ ಸಲುವಾಗಿ ನೆಗಡಿ ಕಡಿಮೆ ಆದ ತಕ್ಷಣ ಆ ಬ್ರಷ್ ಬಿಸಾಕಿ ಇನ್ನೊಂದು ಬಳಸಬೇಕು ಅಂತ ಹೇಳಿ ವೈದ್ಯರು ಹೇಳ್ತಾರೆ ನಾನಲ್ಲ ಆಮೇಲೆ ಅದೇ ರೀತಿ ಮನೆಯಲ್ಲಿ ಯಾರೇ ಆದರೂ ಕಾಯಿಲೆ ಬಿದ್ದಾಗ ಅವರು ಮನೆಯವರೆಲ್ಲ ಬಳಸ್ತಾ ಇರೋ ಟೂತ್ ಪೇಸ್ಟ್ ಅನ್ನು ಬಳಸದೆ ನೀವು ಟೂತ್ ಪೇಸ್ಟ್ ಅನ್ನು ನೀವು ಬ್ರಷ್ ಮೇಲೆ ಇಟ್ಟು ಅಂಟಿಸ್ಕೊಂತೀವಿ ನಾವು ಹಾಕ್ತೀವಿ ಟೂತ್ ಪೇಸ್ಟ್ ಅನ್ನು ಹೀಗಾಗಿಬಿಟ್ಟು ಆ ಟೂತ್ ಪೇಸ್ಟ್ನ ಮೂಲಕ ಒಂದು ಬ್ರಷ್ಷಿಂದ ಬ್ಯಾಕ್ಟೀರಿಯಾ ಇನ್ನೊಂದು ಬ್ರಷ್ಗೆ ಹೋಗುತ್ತೆ ಅದಕ್ಕೆ ಅವ್ರಿಗೆ ಯಾರಾದರೂ ಕಾಯಿಲೆ ಬಂದವ್ರ ಬ್ರಷ್ಗೆ ಅವ್ರ ಪೇಸ್ಟ್ ಹಚ್ಕೊಂಡಾದ ನಂತರ ನಾವು ಅದೇ ಪೇಸ್ಟನ್ನು ಬಳಸಿದರೆ ಅವರ ಕಾಯಿಲೆ ಬೀಳಲಿಕ್ಕೆ ಕಾರಣವಾದ ರೋಗಾಣುಗಳು ನಮ್ಮ ಬ್ರಷ್ಷಿಗೆ ಬರ್ತಾವೆ ಅದರ ಸಲುವಾಗಿ ಯಾರಿಗಾದರೂ ಕಾಯಿಲೆ ಬಿದ್ದರೆ ಅವ್ರಿಗಾಗಿ ಸಪ್ರೇಟ್ ಟೂತ್ ಪೇಸ್ಟನ್ನು ಸಪ್ರೇಟ್ ಇಡಬೇಕು ಬೇರೆ ಟೂತ್ ಪೇಸ್ಟೇ ಕೊಡಬೇಕು ಅವ್ರಿಗೆ ಅವರು ಬೇರೆ ಎಲ್ಲರದ್ದು ಯಾವುದು ಬಳಸ್ತಾರೋ ಅದನ್ನು ಬಳಸಬಾರ್ದು ಇದನ್ನು ಡಾಕ್ಟರ್ಸ್ ಹೇಳ್ತಾರೆ ನಾನಲ್ಲ ಯಾಕೆಂದರೆ ಟೂತ್ ಬ್ರಷ್ಷು ಪೇಸ್ಟು ಎರಡೂ ಕೂಡ ತುಂಬ ಅಪಾಯಕಾರಿ ಅವುಗಳನ್ನು ಬಿಡೋದೇ ಸರಿಯಾದ ಉತ್ತಮ ಒಂದು ಮಾರ್ಗ ಕೆಲವು ರಿಸರ್ಚ್ ಏನು ಹೇಳುತ್ತೆ ಅಂತಂತಂದರೆ ಈ ಟ್ರೈಕ್ಲೋಸಾನ್ ಅನ್ನೋ ಒಂದು ಕೀಟನಾಶಕವನ್ನು ಟೂತ್ ಪೇಸ್ಟ್ಗಳಲ್ಲಿ ಸುಮಾರು ಟೂತ್ ಪೇಸ್ಟ್ಗಳಲ್ಲಿ ಇದನ್ನು ಕಾಮನ್ ಆಗಿ ಇದನ್ನು ಬಳಸಿರ್ತಾರೆ ಈ ಥರದ ವಿಷಯಗಳು ಟೂತ್ ಪೇಸ್ಟಲ್ಲಿ ಟ್ರೈಕ್ಲೋಸಾನ್ ಇದೆ ಅದನ್ನು ಬ್ರಷ್ ಮೇಲೆ ಹಾಕ್ಕೊತೀವಿ ಆಮೇಲೆ ತಿಕ್ಕೊತೀವಿ ತಿಕ್ಕಿದ ನಂತರ ಅದನ್ನು ಇಟ್ಟುಬಿಡ್ತೀವಿ ಇಟ್ಟು ಆಮೇಲೆ ಆ ಬ್ರಷಲ್ಲಿ ಏನಾದರೂ ಟ್ರೈಕ್ಲೋಸಾನ್ ಉಳಿದಿದೆನಾ ಏನು ಅನ್ನೋದನ್ನು ಟೆಸ್ಟ್ ಮಾಡಲಿಕ್ಕೆ ವಿಜ್ಞಾನಿಗಳು ಆಸಕ್ತಿ ಹೊಂದಿದ್ರು ಅವರು ಏನು ಹೇಳ್ತಾರೆ ಅಂತಂತಂದರೆ ನಾವು ಬಳಸಿದ ಎಷ್ಟು ಪ್ರಮಾಣದಲ್ಲಿ ಟ್ರೈಕ್ಲೋಸಾನ್ ಬಳಸಿದ್ವೋ ಅದು ಸ್ವಲ್ಪ ಪ್ರಮಾಣದಲ್ಲಿ ಆ ಟೂತ್ ಬ್ರಷ್ ಮೇಲೇ ಕುಳಿತಿರುತ್ತಂತೆ ಕುಳಿತುಬಿಟ್ಟು ಮರುದಿನ ಮತ್ತೊಂದಿಷ್ಟು ಪೇಸ್ಟ್ ಹಾಕ್ಕೊಂಡು ಮತ್ತೆ ತಿಕ್ತೀವಿ ಮರುದಿನ ಮತ್ತೊಂದು ಸ್ವಲ್ಪ ಕೂತ್ಕೊಳ್ಳುತ್ತೆ ಅದರ ಮರುದಿನ ಮತ್ತೊಂದು ಸ್ವಲ್ಪ ಕೂತ್ಕೊಳ್ಳುತ್ತೆ ಹೀಗಾಗಿ ಟೂತ್ ಬ್ರಷ್ನಲ್ಲಿ ನೋಡಿ ಹೇಗಿದೆ ಟೂತ್ ಪೇಸ್ಟಲ್ಲೇ ಅಲ್ಲ ಟೂತ್ ಪೇಸ್ಟಲ್ಲಿ ಟ್ರೈಕ್ಲೋಸಾನ್ ಇದೆ ಟೂತ್ ಬ್ರಷಲ್ಲಿ ಏನಾದರೂ ಇದೆಯಾ ಟೆಸ್ಟ್ ಮಾಡಿದ್ರೆ ಅವರು ಟೆಸ್ಟ್ ಮಾಡಿದರೆ ಅವರಿಗೆ ಆಶ್ಚರ್ಯಕ್ಕಾದಿತ್ತು ಏನು ಅಂತಂತಂದರೆ ಈ ನಾವು ಎಷ್ಟು ಟೂತ್ ಪೇಸ್ಟಲ್ಲಿ ಟ್ರೈಕ್ಲೋಸಾನ್ ಎಷ್ಟಿರುತ್ತಲ್ಲ ಟೂತ್ ಪೇಸ್ಟಲ್ಲಿ ಎಷ್ಟು ಟ್ರೈಕ್ಲೋಸಾನ್ ಇರುತ್ತಲ್ಲ ಅದರ 7-12 ಪಟ್ಟು ಹೆಚ್ಚು ಟ್ರೈಕ್ಲೋಸಾನು ಬ್ರಷಲ್ಲಿ ಇರ್ತಂತೆ ನಾವು ದಿನ ಬಳಸಿದ್ವಿ ಹಲ್ಲು ತಿಕ್ಕೊಂಡ್ವಿ ಬ್ರಷ್ನ ತೊಳೆದು ಇಟ್ಟು ಇಟ್ಬಿಟ್ವಿ ನಾವೇನು ತಿಳ್ಕೊಂಡ್ವಿ ಟ್ರೈಕ್ಲೋಸಾನ್ ಆ ಪೇಸ್ಟಲ್ಲಿ ಇತ್ತು ನಮ್ಮ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಿತು ಬಾಯಲ್ಲಿರೋದು ನಮ್ಮ ಬ್ರಷ್ ಬಿಟ್ಟು ಎಲ್ಲ ಪೇಸ್ಟು ಹೊರಟೋಯ್ತು ಅಂತ ನಾವು ತಿಳ್ಕೊಂಡ್ವಿ ಇಲ್ಲ ಅದಲ್ಲ ಅದು ಆ ಟೂತ್ ಬ್ರಷಲ್ಲಿ ಕೂತ್ಕೊಳ್ತಾ ಇದೆ ಮೇಲ್ಗಡೆ ಅದರ ಲೇಯರ್ ಕೂತ್ಕೊಳ್ತಾ ಇದೆ ಅದು ಅಬ್ಸಾರ್ಬ್ ಆಗಿದೆ ಅಂದರೆ ಅದು ಟೂತ್ ಪೇಸ್ಟ್ ಬ್ರಷನ್ನ ಬಿಟ್ಟು ಹೊರಗೆ ಹೋಗ್ತಾ ಇಲ್ಲ ಟ್ರೈಕ್ಲೋಸಾನ್ ಅಂತ ರಾಸಾಯನಿಕ ಅದು ಎಷ್ಟು ಪ್ರಮಾಣದಲ್ಲಿ ನಾವು ದಿನನಿತ್ಯ ಬಳಸುವ ಟೂತ್ ಪೇಸ್ಟಲ್ಲಿರುವಂತಹ ಟ್ರೈಕ್ಲೋಸಾನ್ಗಿಂತ 7-12 ಪಟ್ಟು ಹೆಚ್ಚು ಟ್ರೈಕ್ಲೋಸಾನು ಟೂತ್ ಬ್ರಷಲ್ಲೇ ಇರುತ್ತಂತೆ ಬಹುಶಃ ಒಂದು ದಿನ ಈ ಟ್ರೈಕ್ಲೋಸಾನ್ ಕೆಟ್ಟದ್ದು ಅನ್ನೋದನ್ನು ನಮಗೆ ಅರಿವಾಗುತ್ತೆ ಅದನ್ನು ನಾನು ಮುಂದೆ ತಮಗೆ ಹೇಳ್ತೀನಿ ಟ್ರೈಕ್ಲೋಸಾನ್ ಎಷ್ಟು ಕೆಟ್ಟದ್ದು ಅಂತ ಹೇಳಿಬಿಟ್ಟು ಈ ಟ್ರೈಕ್ಲೋಸಾನ್ ಕೆಟ್ಟದ್ದು ಅಂತ ಅರಿವಾದಾಗ ನಾವು ಇವತ್ತು ಸಾಕು ಇನ್ನು ಈ ಟ್ರೈಕ್ಲೋಸಾನ್ ಯುಕ್ತ ಟೂತ್ ಪೇಸ್ಟನ್ನು ಬಳಸೋದು ಬೇಡ ಅಂತೇಳಿ ನಾವು ತೆಗೆದುಬಿಡ್ತೀವಿ ಬಿಟ್ಬಿಡ್ತೀವಿ ಅದನ್ನ ಆಮೇಲೆ ಮುಂದೆ ನಾವು ದಿನ ಅದೇ ಬ್ರಷೇ ಬಳಸ್ತೀವಿ ಬೇರೆ ಟೂತ್ ಪೇಸ್ಟ್ ಬಳಸ್ತೀವಿ ಆ ಬೇರೆ ಟೂತ್ ಪೇಸ್ಟಲ್ಲಿ ಟ್ರೈಕ್ಲೋಸಾನ್ ಇಲ್ಲ ಆದರೂ ಕೂಡ ಸುಮಾರು 15 ದಿನಗಳ ನಂತರ ಆ ಟೂತ್ ಬ್ರಷಲ್ಲಿ ಟ್ರೈಕ್ಲೋಸಾನ್ ಇದೇನಾ ಇಲ್ವಾ ಅಂತೇಳಿ ಅನ್ನೋದನ್ನು ಟೆಸ್ಟ್ ಮಾಡಿದಾಗ ವಿಜ್ಞಾನಿಗಳಿಗೆ ಆಶ್ಚರ್ಯಕ್ಕಾದಿತ್ತು ಸುಮಾರು 15 ದಿನಗಳ ನಂತರ 15 ದಿನ ಆಗಿದೆ ಅವನು ಟ್ರೈಕ್ಲೋಸಾನ್ ಹೊಂದಿರೋ ಟೂತ್ ಪೇಸ್ಟನ್ನು ಬಿಟ್ಟು ಆದರೂ ಸಹಿತ ಇನ್ನೂ ಟ್ರೈಕ್ಲೋಸಾನ್ ಇತ್ತಂತೆ ಟೂತ್ ಬ್ರಷಲ್ಲಿ ನೋಡಿ ಅಂದರೆ ರಾಸಾಯನಿಕಗಳು ಎಷ್ಟೊಂದು ಕೆಟ್ಟದಾಗಿ ವರ್ತಿಸ್ತಾವು ಅವು ನಾವು ಹೋಗಿದಾವು ಅಂತೇಳಿ ತಿಳ್ಕೊಂಡಿರ್ತೀವಿ ಆದರೆ ಖಂಡಿತವಾಗಲೂ ಹೋಗಿರಲ್ಲ ಅವು ಹಲವಾರು ದಿನಗಳವರೆಗೆ ಅವು ಅಲ್ಲೇ ಇರ್ತಾವು ನಮಗೆ ಹಾನಿಯನ್ನು ಮಾಡ್ತಾ ಇರ್ತಾವೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ
ಹೀಗಾಗಿ ನಾವು ಯಾವುದೇ ರಾಸಾಯನಿಕ ಇರಲಿ ಆ ರಾಸಾಯನಿಕ ಯುಕ್ತ ಟೂತ್ ಪೇಸ್ಟ್ ಅನ್ನು ನಾವು ಬಳಸಲೇಕೂಡದು ಯಾಕೆಂದರೆ ಈ ರಾಸಾಯನಿಕ ಆ ಟೂತ್ ಬ್ರಷ್ ಅಲ್ಲಿ ಬಹುಕಾಲದವರೆಗೆ ಇರುತ್ತೆ ಹೀಗಾಗಿ ಆ ವಿಷಯಗಳನ್ನು ನಾವು ನಾವೇನು ಮಾಡ್ತೀವಿ ರಾಸಾಯನಿಕ ಟೂತ್ ಪೇಸ್ಟ್ ಬಿಟ್ಟುಬಿಟ್ಟು ನೈಸರ್ಗಿಕ ಟೂತ್ ಪೇಸ್ಟಿಗೆ ಬರ್ತೀವಿ ಅಂತ ಅಂದ್ಕೊಳ್ಳಿ ನೀವು ಈ ರಾಸಾಯನಿಕಗಳೆಲ್ಲ ಹೊರಟೋಗಿರ್ತಾವ ಇಲ್ಲ ಸುಮಾರು 15 ದಿನಗಳ ಕಾಲ ಆ ನಮ್ಮ ಬ್ರಷ್ ಮೂಲಕ ಅವು ನಮ್ಮ ದೇಹವನ್ನು ಸೇರ್ತಾನೇ ಇರ್ತಾವೆ ಅದಕ್ಕೆ ಈ ಟೂತ್ ಬ್ರಷ್ ಅನ್ನೋದು ಈ ವಿಷಗಳನ್ನು ಟೂತ್ ಪೇಸ್ಟಿನಲ್ಲಿರುವ ವಿಷಗಳನ್ನು ದೇಹಕ್ಕೆ ಸೇರಿಸುವ ಒಂದು ಹಾದಿ ರಹದಾರಿ ಆಗಿಬಿಟ್ಟಿದೆ ಅದಕ್ಕೆ ಈ ಕೆಲಸನ ನಾವು ಮಾಡಬಾರದು ಟೂತ್ ಪೇಸ್ಟು ಬ್ರಷ್ಷು ಎರಡೂ ಕೆಟ್ಟದ್ದು ಇನ್ನು ಇನಾಮೆಲ್ ಎಂಬುದು ದೇಹದಲ್ಲಿಯೇ ಇಡೀ ನಮ್ಮ ದೇಹದಲ್ಲಿಯೇ ಅತ್ಯಂತ ಗಟ್ಟಿಯಾದ ಭಾಗ ಇದು ಇದು ಹಲ್ಲುಗಳನ್ನು ರಕ್ಷಿಸುತ್ತೆ ಅಷ್ಟೇ ಅಲ್ಲ ಹಲವಾರು ರಾಸಾಯನಿಕಗಳು ಮತ್ತು ವೇಗವಾಗಿ ಬ್ರಷ್ ಮಾಡಿದಾಗ ಈ ಇನಾಮೆಲ್ ಹಾಳಾಗಿ ಹೋಗಿಬಿಡುತ್ತೆ ನೋಡಿ ನಾವೇನು ತಿಳ್ಕೊಂಡಿದ್ದೀವಿ ಬ್ರಷ್ಷು ನಮ್ಮ ಹಲ್ಲುಗಳನ್ನು ಗಟ್ಟಿ ಮಾಡುತ್ತೆ ಸಂದುಗಳನ್ನು ಬ್ರಷ್ಷು ಪೇಸ್ಟು ಮಾಡೋದ್ರಿಂದ ಸಂದುಗಳು ಕೂಡ್ಕೊಳ್ತಾವೆ ಆಮೇಲೆ ಹಲ್ಲುಗಳು ಗಟ್ಟಿ ಆಗ್ತಾವೆ ಅದು ಬಾಯಿ ಆರೋಗ್ಯವನ್ನು ಕಾಪಾಡುತ್ತೆ ಅಂತ ಹೇಳ್ತೀವಿ ಆದರೆ ಇಡೀ ದೇಹದಲ್ಲಿಯೇ ಅತ್ಯಂತ ಗಟ್ಟಿಯಾದ ಭಾಗ ನಮ್ಮ ಹಲ್ಲಿನ ಇನಾಮೆಲ್ ಅದನ್ನು ಈ ರಾಸಾಯನಿಕಯುಕ್ತ ಬ್ರಷ್ಷನ್ನು ಪೇಸ್ಟನ್ನು ಬಳಸಿದಾಗ ಮತ್ತು ಭಾಳ ಬೇಗ ನಾವು ಬ್ರಷ್ ಮಾಡ್ತಿರ್ತೀವಿ ಕೆಲವೊಮ್ಮೆ ಆವಾಗ ಈ ಇನಾಮೆಲ್ ಅನ್ನೋದು ಹಾಳಾಗಿಬಿಡುತ್ತೆ ಅದಕ್ಕೆ ಹಲ್ಲಿನ ಆರೋಗ್ಯಕ್ಕಾದ ಅದು ಹಾಳಾಗಬಾರ್ದು ಅದನ್ನು ನೋಡ್ಕೊಳೋದು ಅತ್ಯಂತ ಅವಶ್ಯ ಆದರೆ ಇಲ್ಲಿ ಇನಾಮೆಲ್ ಹಾಳಾಯಿತು ಯಾವುದರಿಂದ ಹಾಳಾಯಿತು ಬ್ರಷ್ಷಿಂದ ಹಾಳಾಯಿತು ಇನ್ನು ರಾಸಾಯನಿಕಗಳು ಎಲ್ಲಿದ್ದಾವೆ ಟೂತ್ ಪೇಸ್ಟಲ್ಲಿದ್ದಾವೆ ಹೀಗಾಗಿ ಇದು ಹಾಳಾಯಿತು ಅದಕ್ಕೆ ನಾವು ಟೂತ್ ಬ್ರಷ್ಷು ಪೇಸ್ಟನ್ನು ಬಿಡಬೇಕು ಇನ್ನು ಈ ಕುರಿತು ಹೆಚ್ಚಿನ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾನು ತಿಳಿಸ್ತಾ ಹೋಗ್ತೇನೆ ಅಲ್ಲಿಯವರೆಗೂ ನಾವು ನಾಳೆಯಿಂದ ಮುಂದಿನ ವಿಚಾರಗಳು ತಿಳಿಯೋದಕ್ಕಿಂತ ಮುಂಚೆನೆ ನಾಳೆಯಿಂದನೇ ನಾವು ಬ್ರಷ್ಷು ಪೇಸ್ಟು ಬಿಟ್ಟು ನಮ್ಮ ಮನೆಯಲ್ಲಿ ಹಲ್ಪುಡಿ ಇರದೇ ಹೋದರೆ ಸ್ವಲ್ಪ ಇದ್ದಲು ಉಪ್ಪು ಬೆರೆಸಿ ಕೈಯಿಂದನೇ ಹಲ್ಲು ತಿಕ್ಕೋ ರೂಢಿ ಮಾಡ್ಕೊಳ್ಳಿ ನಿಮಗೆ ಒಂದು ಹಲ್ಲು ನೀವು ತಿಕ್ಕೊಂಡ್ರೆ ಅವತ್ತು ನಿಮಗೆ ಗೊತ್ತಾಗುತ್ತೆ ಕೈಯಿಂದ ತಿಕ್ಕೊಂಡಾಗ ನಾನು ಇವತ್ತು ನಿಜವಾಗಲೂ ಹಲ್ಲು ನಾನು ಕ್ಲೀನ್ ಆದವು ಯಾಕಂದರೆ ತಿಕ್ಕಿದಾಗ ಸೊರ ಸೌಂಡ್ ಬರ್ತಿರುತ್ತೆ ಬ್ರಷ್ ಮಾಡಿದಾಗ ಅದು ಬರೋದೇ ಇಲ್ಲ ನಿಮಗೆ ಆ ಕೆಲಸವನ್ನು ತಾವು ಮಾಡ್ತೀರಾ ಬ್ರಷ್ಷು ಪೇಸ್ಟನ್ನು ಕಸದ ಬುಟ್ಟಿಗೆ ಎಸಿತೀರಾ ಅಂಥೇಳಿ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಗಿಸೋಣ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಸಮಸ್ತ ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆಲ್ಲ ನಾನು ಶರಣಾರ್ಥಿ